ಬಂದ ಇತ್ತಂದ್ರೆ ಫುಲ್ಲು ವಾಮಿಟ್ ಮಾಡ್ತಿದ್ರು, ಒಂದೊಂದು ಟಬ್ ಅಷ್ಟು ಬ್ಲಡ್ ವಾಮಿಟ್ ಮಾಡ್ತಿದ್ರು. ಆಮೇಲೆ ಹಾಸ್ಪಿಟಲ್ಗೆ ನಾನೇ ಕರ್ಕೊಂಡೋದೆ, ಅವ್ರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ನಾನು ಕರ್ಕೊಂಡೋದೆ ಹಾಸ್ಪಿಟಲ್ಗೆ. ಒಂದು 5 ಹಾಸ್ಪಿಟಲ್ಗೆ ಹೋದ್ರು ಯಾರು ಬದುಕಲ್ಲ, ವಾಪಸ್ ಕರ್ಕೊಂಡೋಗಿ ಮನೆಗೆ ಯಾರು ಬದುಕಕ್ಕೆ ಆಗಲ್ಲ, ಅವರು ನಲ್ಲಿ ಥರ ಓಪನ್ ಆಗಿಬಿಟ್ಟಿದೆ ಹಾರ್ಟಲ್ಲಿ ಅವ್ರಿಗೆ ಅಂತ ಹೇಳಿದ್ರು. ಅಲ್ಸರ್ ಆಗಿತ್ತು, ಅಲ್ಸರ್ ಆದಮೇಲೆ ಫುಲ್ಲು ಹೊಟ್ಟೆ ನೋವು. ಯಾವ ಹಾಸ್ಪಿಟಲ್ಗೆ ಹೋದರೂ ಹೊಟ್ಟೆ ನೋವೇ ವಾಸಿ ಆಗ್ತಿರ್ಲಿಲ್ಲ, ಎಂಡೋಸ್ಕೋಪಿಯ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಇವ್ರಿಗೆ ಅಲ್ಸರ್ ಆಗಿದೆ, ಕರಳು ಹುಣ್ಣಾಗಿದೆ ಅಂತ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿರೋ ಹೊಟ್ಟೆ ನೋವು ಇಲ್ಲಿಗೆ ಬಂದಮೇಲೆ ವಾಸಿ ಆಯಿತು. ಇವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡೋದೆ ಅಪ್ಪ ಅಮ್ಮನ ಹತ್ರ ಹಿಂಗಾಗುತ್ತೆ ಅಂತ. ಅಪ್ಪ ಅಂದರು 9 ವಾರ ಬನ್ನಿ ವಾಸಿ ಆಗುತ್ತೆ ಅಂತಂದರು. 9 ವಾರವರೆಗೂ ವಾಸಿ ಆಗಿಲ್ಲ, ಇನ್ನೇನು ನಾಳೆ 9 ವಾರಕ್ಕೆ ಬೀಳುತ್ತೆ ಅನ್ನಂಗೆ ವಾಸಿ ಆಯಿತು. ಮತ್ತು ಮನೆ ಸಿಗ್ತಾನೆ ಇರಲಿಲ್ಲ, ಎಷ್ಟು ಹುಡುಕಿದ್ರೂ ಸಿಗ್ತಿರ್ಲಿಲ್ಲ. ಹೋದ ವಾರದಲ್ಲಿ ಅಪ್ಪಂಗೆ ಹೇಳಿದ್ದೆ, ಅಪ್ಪ ಒಂದು ಮನೆನೂ ಸಿಗ್ತಿಲ್ಲ, ಮನೆ ಸಿಗೋ ಥರ ಮಾಡಿ ಅಂದ. ಅವ್ರು ಹೇಳಿದ್ರು 7 ದಿನದಲ್ಲಿ ನಿನಗೆ ಹೊಸ ಮನೆನೇ ಸಿಗುತ್ತೆ, ನೀನು ಲೀಸಿಗೆ ಹೋಗ್ತೀಯ ಹೋಗಮ್ಮ ಅಂದ. ಒಂದೇ ದಿನದಲ್ಲಿ ಸಿಕ್ತು. ಈ ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ಒಂದೊಂದು ಪವಾಡಗಳನ್ನ ಕಣ್ಣಾರೆ ನೋಡ್ತಿದ್ದೀನಿ ನಾನು, ಯಾಕಂದ್ರೆ ನನ್ನ ಲೈಫಲ್ಲೇ ಸುಮಾರು ಪವಾಡಗಳಾಗ್ತಿದೆ, ಎಷ್ಟೋ ಪವಾಡಗಳಾಗ್ತಿದೆ. ಇಲ್ಲಿಗೆ ಬಂದಮೇಲೆ ನಮ್ಮ ಲೈಫೇ ಚೇಂಜ್ ಆಗಿದೆ, ಅದಂತೂ ನಾನು ಹೆಮ್ಮೆಯಿಂದ ಹೇಳ್ಕೊಂಡು ಬಲ್ಲೆ. ಕ್ರಿಸ್ಮಸ್ಗೆ ಒಂದಿನ ಒಳಗಡೆ ಹೋಗಿ ಸುಮ್ಮನೆ ಇದ್ದು ಓಡ್ ಬಂದ್ಬಿಡ್ತಾ ಇದೆ, ಜಾಸ್ತಿ ಸ್ವಲ್ಪ ನರ್ವಸ್ ಆಗ್ತೀನಿ. ಇಲ್ಲಿ ಯೂಟ್ಯೂಬ್ ನೋಡಿದ್ಮೇಲೆ, ಗ್ರೇಸ್ ಮಿನಿಸ್ಟರ್ ನೋಡಿದ್ಮೇಲೆ ಇಲ್ಲಿ ಬರಬೇಕು ಅನ್ನಿಸ್ತು ಒಂದ್ಸಲಿ. ಆಮೇಲೆ ಬಂದೆ, ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಇಲ್ಲೇ ಬರಬೇಕು ಕಂಟಿನ್ಯೂಸ್ ಆಗಿ ಅನಿಸ್ತಾ ಇದೆ. ಪ್ರತಿ ವಾರನೂ ಬರ್ತಾ ಇದ್ದೀನಿ, ಒಳ್ಳೇದಾಗ್ತಾ ಇದೆ. ನನ್ನ ಮದುವೆ ಆಗಿ 2 ವರ್ಷ ಆದಮೇಲೆ ಇವ್ರಿಗೆ ಫುಲ್ಲು ಬ್ಲಡ್ ವಾಮಿಟ್ ಆಗ್ತಿತ್ತು. ಆಮೇಲೆ ಏನಾಯ್ತು ಅಂದ್ರೆ ಫುಲ್ಲು ವಾಮಿಟ್ ಮಾಡ್ತಿದ್ರು, ಒಂದೊಂದು ಟಬ್ ಅಷ್ಟು ಬ್ಲಡ್ ವಾಮಿಟ್ ಮಾಡ್ತಿದ್ರು. ಆಮೇಲೆ ಹಾಸ್ಪಿಟಲ್ಗೆ ನಾನೇ ಕರ್ಕೊಂಡೋದೆ, ಅವ್ರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ನಾನು ಕರ್ಕೊಂಡೋದೆ ಹಾಸ್ಪಿಟಲ್ಗೆ. ಒಂದು 5 ಹಾಸ್ಪಿಟಲ್ಗೆ ಹೋದ್ರು ಯಾರು ಬದುಕಲ್ಲ, ವಾಪಸ್ ಕರ್ಕೊಂಡೋಗಿ ಮನೆಗೆ ಯಾರು ಬದುಕಕ್ಕೆ ಆಗಲ್ಲ, ಅವರು ನಲ್ಲಿ ಥರ ಓಪನ್ ಆಗಿಬಿಟ್ಟಿದೆ ಹಾರ್ಟಲ್ಲಿ ಅವ್ರಿಗೆ ಅಂತ ಹೇಳಿದ್ರು. ಅವ್ರು ಅಂದರು, ನೋಡಮ್ಮ ಇಲ್ಲಿ ಅಡ್ಮಿಟ್ ಮಾಡಿದ್ರು ಬದುಕಲ್ಲ, ನಿನ್ನ ಮನೆಗೆ ಕರ್ಕೊಂಡೋಗು, ಬದುಕಿರೋ ಅಷ್ಟು ದಿನ ಬದುಕಲಿ ಅಂತ ಹೇಳಿದ್ರು. 12 ಗಂಟೆ ರಾತ್ರಿಯಲ್ಲಿ ರೋಡ್ ಮೇಲೆ ನಿಂತ್ಕೊಂಡಿದ್ವಿ. ರೋಡ್ ಮೇಲೆ ನಿಂತ್ಕೊಂಡಿದ್ದಾಗ ಅವಾಗ ಏಸಪ್ಪಂಗೆ ಬೇಡ್ಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಅವರ ಅತ್ತೆ ಫೋನ್ ಮಾಡಿದ್ರು ಇಮಿಡಿಯೇಟ್ಲಿ, ಅಮ್ಮ ಇಲ್ಲೊಂದು ಹಾಸ್ಪಿಟಲ್ ಇದೆ, ಪ್ರೈವೇಟ್ ಹಾಸ್ಪಿಟ್ಲು, ಅಲ್ಲಿ ಹೋಗು ಸೇರಿಸು, ಅಲ್ಲಿ ನನ್ನ ಮೈದನಿಗೂ ಅಲ್ಲಿ ಸೇರಿಸಿದ್ದೆ ಗುಣ ಆದರು ಅಂತ ಹೇಳಿದ್ರು. ಅಲ್ಲಿ ಹೋಗಿ ಇಷ್ಟೇ ಬೇಡ್ಕೊಂಡೆ, ಏಸಪ್ಪ ಇದೊಂದು ಹಾಸ್ಪಿಟ್ಲೆ ಲಾಸ್ಟ್ ಉಳಿದಿದೆ ಅಂತ ಹೇಳಿ ಹೋಗಿದ್ದಕ್ಕೆ ಅಲ್ಲಿ ಅಂದರು, ಅಡ್ಮಿಟ್ ಮಾಡಮ್ಮ ಬದುಕ್ತಾರೆ, ಯಾರಮ್ಮ ಹೇಳಿದ್ದು ಬದುಕಲ್ಲ ಅಂತ, ಅಡ್ಮಿಟ್ ಮಾಡಮ್ಮ ಅಂತ ಹೇಳಿ ಅಡ್ಮಿಟ್ ಮಾಡಿದ್ರೆ 1 ತಿಂಗಳು ಐ ಸಿ ಯುಲ್ಲಿ ಇದ್ದರು. 8 ಲಕ್ಷ ಖರ್ಚಾಯಿತು. 1 ತಿಂಗಳು ಐ ಸಿ ಯುಲ್ಲಿ ಇದ್ದಾಗ ಹೋಗಿ ಅಡ್ಮಿಟ್ ಮಾಡಿದ್ದೆ. ಅಡ್ಮಿಟ್ ಮಾಡಿದಾಗ ಅವ್ರು ಅಂದರು, ಆಪ್ರೇಷನ್ ಆಗಬೇಕಮ್ಮ ಇಲ್ಲಾಂದರೆ ಉಳಿಯಲ್ಲ ಅಂದರು. ಸರಿ ಏಸಪ್ಪನ ಮೇಲೆ ಭಾರ ಹಾಕ್ಕೊಂಡು ಮಾಡಿ ಆಪ್ರೇಷನ್ ಅಂದೆ. ಅದು ಎಲ್ಲಿಂದ ದುಡ್ಡು ಬರ್ತಿತ್ತು ಏನೋ ಗೊತ್ತಿಲ್ಲ, 1 ರೂಪಾಯಿ ದುಡ್ಡಿಲ್ಲ ಸೇರಿಸೋವಾಗ, ಆದರೆ 8 ಲಕ್ಷ ದುಡ್ಡು ಅದಾಗೆ ಬರ್ತಿತ್ತು. ಏಸಪ್ಪಂಗೆ ಬೇಡ್ಕೊಂಡೆ, ಹಿಂಗೆ ಬೇಡ್ಕೊಳ್ಳೋದು ಐ ಸಿ ಯುಗೆ ಹೋಗೋದು, ಏಸಪ್ಪ 1 ರೂಪಾಯಿ ದುಡ್ಡಿಲ್ಲ, ಮಗು ನಾನು ಗಂಡ ಅಷ್ಟೇ ಇರೋದು, ಒಡವೆನೂ ಇಲ್ಲ ಏನೂ ಇಲ್ಲ, ಏನೇಸಪ್ಪ ಮಾಡೋದು ಅಂದರೆ ಯಾರೋ ಒಬ್ಬರು ಫೋನ್ ಮಾಡಿ 1 ಲಕ್ಷ ರೂಪಾಯಿ ತೊಗೊಬಂದು ಕೊಡೋದು, ಇನ್ನೊಬ್ಬರು ಇವ್ರ ಫ್ರೆಂಡು ಫೋನ್ ಮಾಡಿ ಅಲ್ಲಿ ಕೆಲಸದ ಹತ್ರ ಎಲ್ಲ ಕಲೆಕ್ಟ್ ಮಾಡಿ 45,000 ತೊಗೊಬರೋದು. ಹೀಗೆ 1-8 ಲಕ್ಷ ಬಂತು. ಆಮೇಲೆ ಇವ್ರಿಗೆ ಬದುಕಿದ್ರು ಇವರು. ಆಪ್ರೇಷನ್ ಆದಮೇಲೆ ಡಾಕ್ಟ್ರು ಬಂದು ಹೇಳಿದ್ರು, ನಾನು ಏಸಪ್ಪನ್ನೇ ಬೇಡ್ಕೊಂಡಿದ್ದು, ಡಾಕ್ಟ್ರು ಬಂದು ಹೇಳಿದ್ರು ನನ್ನ ಲೈಫಲ್ಲಿ ಇದೊಂದೇ ಮಾ ದೊಡ್ಡ ಆಪ್ರೇಷನ್ ಮಾಡಿರೋದು, ಫಾರಿನಲ್ಲೆಲ್ಲ ಆಪ್ರೇಷನ್ ಮಾಡಿದ್ದೀನಿ, ಈ ಥರ ಆಪ್ರೇಷನ್ ನನ್ನ ಲೈಫಲ್ಲಿ ಇದೇ ಫಸ್ಟ್ ಮಾಡಿರೋದು, ನೀನು ಯಾವ ದೇವ್ರನ್ನ ಬೇಡ್ಕೊಂಡಿದ್ಯೋ ನಿನ್ನ ತಾಳಿ ಭಾಗ್ಯ ಉಳಿತು ಅಂತ ಹೇಳಿದ್ರು. ಅದಾದಮೇಲೆ ಡಿಸ್ಚಾರ್ಜ್ ಮಾಡಬೇಕು 2 ದಿನ ಬಿಟ್ಟು. ನನ್ನ ಹತ್ರ 1 ರೂಪಾಯಿ ದುಡ್ಡು ಇಲ್ಲ, ನಾನು 2 ಲಕ್ಷ ರೂಪಾಯಿ ಕಟ್ಟಬೇಕು ಡಾಕ್ಟ್ರಿಗೆ. ಆ ಹಾಸ್ಪಿಟಲಲ್ಲಿ ಹೆಂಗಂದರೆ ಸತ್ತವ್ರಿಗೂ ಕೂಡ ದುಡ್ಡು ಇಸ್ಕೊಂಡು ಡಿಸ್ಚಾರ್ಜ್ ಮಾಡ್ತಾರೆ. ನಾನು ಇಲ್ಲೇ ಕೂತಿದ್ದೆ, ನೆಕ್ಸ್ಟು ನಾನೇ ಹೋಗಬೇಕು, ಡಾಕ್ಟ್ರ್ ನನ್ನ ಕರೀತಾರೆ. ನಾನು ಏಸಪ್ಪಂಗೆ ಇಷ್ಟೇ ಬೇಡ್ಕೊಂಡೆ, ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ, ಡಾಕ್ಟ್ರ್ ಹೇಳಬೇಕು ನೀನು ಹಂಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋಗು, 1 ರೂಪಾಯಿನೂ ಕಟ್ಟಬೇಡ ಅಂತ ಡಾಕ್ಟ್ರ್ ಹೇಳಬೇಕು ಅಂತ ಬೇಡ್ಕೊಂಡು ಒಳಗಡೆ ಹೋದೆ. ಏನಮ್ಮ ಹುಷಾರಾದ್ರ ಅಂದರು. ಹ್ಞೂ ಸರ್ ಹುಷಾರಾದರು ಅಂದೆ. ಮತ್ತು 2 ಲಕ್ಷ ರೂಪಾಯಿ ಕಟ್ಟಬೇಕಲ್ಲಮ್ಮ ಅಂದರು. ಸರ್ ನನ್ನ ಹತ್ರ 1 ರೂಪಾಯಿ ಇಲ್ಲ, ನಾನು ಡಿಗ್ರಿ ಮಾಡಿದ್ದೀನಿ, ನನಗೆ ಇಲ್ಲೇ ಕೆಲಸ ಕೊಡಿ, ನಾನು ತಿಂಗಳು ಸೇರಿದೆ, ಸಾಲ ತೀರಿಸ್ತೀನಿ ಅಂತ ಹೇಳಿದೆ. ನನಗೆ ಇಲ್ಲೇ ಕೆಲಸ ಕೊಡಿ ಅಂತ ಡಾಕ್ಟ್ರು ಹೀಗೆ ನಕ್ಕಿದ್ರು, ಜೋರಾಗಿ ನಕ್ಕಿಬಿಟ್ಟು, ನೀನು 1 ರೂಪಾಯಿನೂ ಕೊಡಬೇಡ, ಸಿ ಎಮ್ ಫಂಡಿಗೆ ಬರ್ದಾಕು,
ಅವರ ಹತ್ರ ನಾನು ಕಲೆಕ್ಟ್ ಮಾಡ್ಕೊತೀನಿ ಒಂದು ರೂಪಾಯಿನೂ ಕೊಡಬೇಡ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗು ನಿಮಗೆಲ್ಲ ಒಳ್ಳೆಯದೇ ಆಗಿದೆ ಅಂತ ಅಂದ್ರು ವಾ ಸೋತ್ರಪ್ಪ ಯಾವ ದೇವರಿಗೆ ಬೇಡ್ಕೊಂಡಿದ್ದೆ ಆ ದೇವರು ಒಳ್ಳೆಯದು ಮಾಡಿದ್ದಾರೆ ಒಳ್ಳೆಯದೇ ಆಗಿದೆ ನಿನ್ನ ಯಾವ ದೇವರನ್ನಮ್ಮ ಬೇಡ್ಕೊಂಡೆ ಎಲ್ಲ ಒಳ್ಳೆಯದೇ ಆಯ್ತಲ್ಲಮ್ಮ ಬದುಕದೇ ಇಲ್ಲ ಅಂತ ಡಾಕ್ಟರ್ಗಳೇ ಹೇಳ್ತಿದ್ರು ಅಂಥದ್ರಲ್ಲಿ ಅವರೇ ಆಪರೇಷನ್ ಮಾಡಿ ಬದುಕಿಸಿದ್ರಲ್ಲಮ್ಮ ಅಂತ ಹೇಳಿದ್ರು ಅಲ್ಸರ್ ಆಗಿತ್ತು ಅಲ್ಸರ್ ಆದಮೇಲೆ ಫುಲ್ಲು ಹೊಟ್ಟೆ ನೋವು ಯಾವ ಹಾಸ್ಪಿಟಲ್ಗೆ ಹೋದರೂ ಹೊಟ್ಟೆ ನೋವೇ ವಾಸಿ ಆಗ್ತಿರ್ಲಿಲ್ಲ ಎಂಡೋಸ್ಕೋಪಿಯ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಇವ್ರಿಗೆ ಅಲ್ಸರ್ ಆಗಿದೆ ಕರಳು ಹುಣ್ಣಾಗಿದೆ ಅಂತ ಹೇಳಿದ್ರು ಮತ್ತೆ ಏಸಪ್ಪಂಗೆ ಬೇಡ್ಕೊಂಡೆ ಅಪ್ಪ ಕ್ಷಮಿಸ್ಬಿಡಪ್ಪ ಅಲ್ಲ ಇದೆಲ್ಲ ಸತ್ಯ ಅದಕ್ಕೆ ಹೇಳ್ತಿದ್ದೀನಿ ಕ್ಷಮಿಸ್ಬಿಡಪ್ಪ ಅದೇ ಹಿಂಗೆ ಹಿಂಗೆ ಮೊಬೈಲ್ ನೋಡ್ತಿದ್ದಾಗ ಅಪ್ಪದು ಗ್ರೇಸ್ ಮಿನಿಸ್ಟ್ರು ನೋಡಿದೆ ನನ್ನ ಗಂಡನಿಗೆ ಹೇಳಿದೆ ಈಗ ಈ ಎಲ್ಲ ಕಡೆ ಹೋದರೂ ಹೊಟ್ಟೆ ನೋವೇ ವಾಸಿ ಆಗ್ತಿರ್ಲಿಲ್ಲ ಆಮೇಲೆ ಗ್ರೇಸ್ ಮಿನಿಸ್ಟ್ರು ನೋಡಿದೆ ನಾನು ಹೇಳಿದೆ ನನ್ನ ಗಂಡಗೆ ರೀ ಇದೊಂದು ಲಾಸ್ಟು ಇಲ್ಲಿ ಹೋಗ್ಬಿಟ್ಟು ಬಂದುಬಿಡೋಣ ನಿಮ್ಗೆ ಹೊಟ್ಟೆ ನೋವು ವಾಸಿ ಆಗಿಲ್ಲ ಅಂದರೆ ಯಾವ ದೇವ್ರನ್ನೂ ಮುಗಿಯೋದೇ ಬೇಡ ಅಂತ ಆಯ್ತು ಹೋಗೋಣ ಅಂತ ಒಂದು ದಿನ ಬಂದ್ವಿ ಅಮ್ಮ ಕೈಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡ್ವಿ ಅಮ್ಮ ಕರೆಕ್ಟಾಗಿ ಹೇಳಿದ್ರು ಇವ್ರಿಗೆ ಹೊಟ್ಟೆಯಲ್ಲಿ ಇದಾಗಿದೆ ಅಂತ ಕರೆಕ್ಟ್ ಹೇಳಿದ್ರು ನಾನು ಇವ್ರಿಗೆ ಅದೇ ಹೋಗೋವಾಗ ಅದೇ ಹೇಳಿ ಇವ್ರು ಹೆಂಗೆ ಹೇಳ್ತಾರೆ ಇವ್ರು ಹೆಂಗೆ ಹೇಳ್ತಾರೆ ನಮಗೆ ಪ್ರಾಬ್ಲಮ್ ಇರೋದು ಅವ್ರು ಹೆಂಗೆ ಹೇಳ್ತಾರೆ ನಂಗೆ ಅದೇ ತಲೆ ಕೆಟ್ಟೋಯ್ತು ಮತ್ತು ಬರೋ ವಾರ ಬಂದೆ ಮತ್ತು ಅವ್ರಿಬ್ಬರ ಮುಖನೇ ನೋಡೋದು ಇವ್ರು ಏನು ಹೇಳೋದೆಲ್ಲ ನಿಜ ಆಗತ್ತಲ್ಲ ಇವ್ರ ಮುಖಗಳೇ ನೋಡೋದು ನಾನು ಬೇರೆ ಯಾರನ್ನು ನೋಡಲ್ಲ ಹಂಗಂತ ಎಲ್ಲರಾದರೆ ಜಗಳ ಮಾಡಿ ಮುಂದೆ ಬಂದು ಕೂರೋಕ್ಕೆ ಜಗಳ ಮಾಡ್ತಿದ್ದೆ ನಂಗೆ ಮುಂದೆ ಬಿಡಿ ಅಂತ ಹೇಳಿ ಹಂಗೆಲ್ಲ ಆದಮೇಲೆ ಇಲ್ಲಿಗೆ ಬಂದಮೇಲೆ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿರೋ ಹೊಟ್ಟೆ ನೋವು ಇಲ್ಲಿಗೆ ಬಂದಮೇಲೆ ವಾಸಿ ಆಯಿತು ಇಲ್ಲಿಗೆ ಬಂದಮೇಲೆ ಹೊಟ್ಟೆ ನೋವು ವಾಸಿ ಆಯಿತು ನನಗೆ ನಾನು ಈವೆಂಟ್ ಕೆಲಸ ಮಾಡೋದು ಈವೆಂಟು ಸ್ವಂತ ಮಾಡ್ತಿದ್ದೆ ನನಗೆ ಇದು ಹೊಟ್ಟೆ ಹಸ್ಕೋ ಉಪವಾಸ ಇದ್ದು ಇದ್ದು ಕೆಲಸ ಮಾಡ್ತಿದ್ದೆ ಅಂದರೆ ಊಟ ಸೇರ್ತಿರಲಿಲ್ಲ ಚೌಟ್ರಿಯಲ್ಲಿ ಕೊಡೋ ಊಟ ಬರೀ ಸೋಡಾ ಹಾಕ್ತಾರೆ ಅಂತ ನಾನು ತಿಂತಿರಲಿಲ್ಲ ಏನಾದರೂ ತೊಗೊಂಡು ತಿನ್ನೋಣ ಅಂದರೆ ಜೊತೇಲಿ ಹುಡುಗಿರಿರೋರು ಅವ್ರಿಗೂ ಕೊಟ್ಟು ತಿಂದರೆ ಎಲ್ಲ ಖಾಲಿ ಆಗುತ್ತೆ ಮತ್ತು ನಾನೆಂತ ತಿನ್ನೋದಂತ ಏನೂ ತೊಗೊಂಡು ತಿಂತಿರಲಿಲ್ಲ ಹಾಗೆ ಉಪವಾಸ ಕೆಲಸ ಮಾಡಿ 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 ನರಗಳದು ಜಾಸ್ತಿ ಕೋಲ್ಡ್ ಆದರೆ ಸೆಳ್ತ ಆಗೋದು ನರಗಳದು ಇದಾಗೋಯ್ತು ನನಗೆ ಇವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡೋದೆ ಅಪ್ಪ ಅಮ್ಮನ ಹತ್ರ ಹಿಂಗಾಗುತ್ತೆ ಅಂತ ಅಪ್ಪ ಅಂದರು 9 ವಾರ ಬನ್ನಿ ವಾಸಿ ಆಗುತ್ತೆ ಅಂತಂದರು 9 ವಾರವರೆಗೂ ವಾಸಿ ಆಗಿಲ್ಲ ಇನ್ನೇನು ನಾಳೆ 9 ವಾರಕ್ಕೆ ಬೀಳುತ್ತೆ ಅನ್ನಂಗೆ ವಾಸಿ ಆಯಿತು ಆಮೇಲೆ ನಾನು ಏಸಪ್ಪಂಗೆ ಬೇಡ್ಕೋತಿದ್ದೆ ಏಸಪ್ಪ ಫೆಬ್ರವರಿ ಅಷ್ಟೊತ್ತಿಗೆ ನಾನೊಂದು ಮನೆ ಲೀಸಿಗೆ ಹೋಗಬೇಕು ಏಸಪ್ಪ ನಾನು 10,000 ಬಾಡಿಗೆ ಕಟ್ತಿದ್ದೆ ಇವಾಗಿರೋ ಮನೆಗೆ ಅದಕ್ಕೆ ಫೆಬ್ರವರಿ ಅಷ್ಟೊತ್ತಿಗೆ ಲೀಸಿಗೆ ಹೋಗ್ಬೇಕು ಏಸಪ್ಪ ನೀನೇನು ಮಾಡ್ತೀಯೋ ಗೊತ್ತಿಲ್ಲ ನಾನು ಹೆಂಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಡ್ತೀಯೋ ಗೊತ್ತಿಲ್ಲ ನಾನು ಫೆಬ್ರವರಿ ಅಷ್ಟೊತ್ತಿಗೆ ನನ್ನ ಹತ್ರ ಇದ್ದಿದ್ದು 8 ಲಕ್ಷ ಇವಾಗ ನಾನು 12.5 ಲಕ್ಷಕ್ಕೆ ಲೀಸಿಗೆ ಹೋಗಿದ್ದೀನಿ ಏಸಪ್ಪನಿಗೆ ಒಬ್ಬರ ಹತ್ರ 1 ರೂಪಾಯಿ ಸಾಲ ಮಾಡಲಿಲ್ಲ ಅಂದರೆ ಒಡವೆ ಇತ್ತು ಅದನ್ನ ಅಡ ಇಟ್ಟೆ ಹಾಗೆ 12.5 ಲಕ್ಷ ಲೀಸಿಗೆ ಹೋದೆ ಹೀಗೆ ಮತ್ತೆ ಮನೆ ಸಿಗ್ತಾನೆ ಇರಲಿಲ್ಲ ಎಷ್ಟು ಹುಡುಕಿದ್ರೂ ಸಿಗ್ತಿರ್ಲಿಲ್ಲ ಹೋದ ವಾರದಲ್ಲಿ ಅಪ್ಪಂಗೆ ಹೇಳಿದ್ದೆ ಅಪ್ಪ ಒಂದು ಮನೆನೂ ಸಿಗ್ತಿಲ್ಲ ಮನೆ ಸಿಗೋ ಥರ ಮಾಡಿ ಅಂದ ಅವ್ರು ಹೇಳಿದ್ರು 7 ದಿನದಲ್ಲಿ ನಿನಗೆ ಹೊಸ ಮನೆಯೇ ಸಿಗುತ್ತೆ ನೀನು ಲೀಸಿಗೆ ಹೋಗ್ತೀಯ ಹೋಗಮ್ಮ ಅಂದ ಒಂದೇ ದಿನದಲ್ಲಿ ಸಿಕ್ತು ಹುಡುಕೇ ಇಲ್ಲ ಈಗ ಇಲ್ಲೇ ಬ್ಯಾಂಕ್ ಹತ್ರ ಎಲ್ಲೋ ಹೋಗಿದ್ದೆ ಹಂಗೋಗಿ ಅಲ್ಲಿ ಲೆಫ್ಟ್ ಹೋಗೋಣ ಬಾರಕ್ಕ ಅಂತ ಹೋಗಿದ್ರೆ ಅಲ್ಲಿ ನನಗೆ ಇಷ್ಟ ಆಗೋ ಥರ ಹೊಸ ಬಿಲ್ಡಿಂಗಲ್ಲಿ ಹೊಸ ಮನೆ ಲೀಸಿಗೆ ಮನೆ ಸಿಕ್ತು ಹಿಂಗೆ ಇಲ್ಲಿಂದ ಈ ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ನಾ ಏನೇನೋ ಪವಾಡಗಳೇ ಆಗ್ತಿದೆ ಯಾಕಂದರೆ ನಾನು ಗಂಡ ಹತ್ರ ಬರೀ ಜಗಳ ನನ್ನ ಗಂಡ ತುಂಬ ಸಾಧು ಪಾಪ ಸೈಲೆಂಟು ನಾನೇ ಬೈತಾ ಇರ್ತೀನಿ ಏನಾದರೂ ಹೇಳ್ತಾ ಇರ್ತೀನಿ ಪಾಪ ಅವ್ರು ಏನೂ ಹೇಳಲ್ಲ ಆದರೆ ಇವಾಗ ಅವ್ರಿಗೆ ಬೈಬೇಕು ಅಂತ ಅನ್ಸೋದೇ ಇಲ್ಲ ಪಾಪ ತುಂಬ ಒಳ್ಳೆಯವರು ನನ್ನ ಗಂಡ ಒಂದು ಇವಳು 91ನೇದು ಭಾಗ ಹೇಳ್ತಾಳೆ ಇವಳಿಗೆ ಕನ್ನಡ ಬರಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ದೀನಿ ನಾವು ಹೇಳೋದನ್ನ ನೋಡ್ಕೊಂಡು ಕಲ್ತು ಹೇಳ್ತಾಳೆ ಹೇಳು 91ನೇದು ವಾಕ್ಯ ಪರಾತ್ಪರ ಪ್ರಭುವಿನ ಮರೇಕವನು ಸರ್ವಶಕ್ತನ ಆಶಯದಲ್ಲಿ ಸುರಕ್ಷಿತನು ನಾನಾದನೆ ನೀನೇನನ್ನು ರಕ್ಷಕನು ದುರ್ಗವನ್ನು ನಂಬಿದ ದೇವನೇನು ತಪ್ಪಿಸುವತ ಬೇಟೆಗಾರ ಬಲೆಯಿಂದ ರಕ್ಷಿಸುವನು ಮಾರ್ಕವಾದ ವ್ಯಾಧಿಯಿಂದ ಒದಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ ಆಶ್ರಯ ಪಡೆಯು ನೀ ಆತನ ರೆಕ್ಕೆಗಳ ಅಡಿಯಲ್ಲಿ ರಕ್ಷಕ ಚೇದ ಆತನು ಕೊಟ್ಟ ಮಾತಿನಲ್ಲಿ ನೀನು ಅಂಜಬೇಕಾಗಿಲ್ಲ ಎರಡನೇ ನಿರ್ಧಕ್ಕೆ ಆಗಲೇ ನಲ್ಲಿ ಯಾರಿಬ್ಬರು ಬಿರುಸುವರ್ಣಕ್ಕೆ ಕತ್ತಲೆಯಲ್ಲಿ ಸಂಚರಿಸುವ ಎಪ್ಪತ್ತಿಗೆ ನಡುವುಗಳಲ್ಲೇ ಪೀಡಿಸುವ ಜಡ್ಡಿಗೆ ಬೀಳಬಹುದು 1,000 ಹೆಣಗುಳಿನ ಪಕ್ಕದಲ್ಲಿ 10,000 ಹೆಣಗಳು ನಿನ್ನ ಬಲಗಡೆಯಲ್ಲ ಅಂತ ಕೇಳೊಂದು ನನ್ನ ಪಾಲಿಗೆ ನೀನಿದನ್ನು ಕಣ್ಣಾರೆ ಕಾಣುವೆ ಎದುರಾಳರ ದಂಡನೆಯನ್ನು ನೋಡುವೆ ಪ್ರಭು ನಿನ್ನ ಆಶವಾಗಿಸಿಕೊಂಡಿದ್ದರಿಂದ ಪರಪರ ನಿನ್ನ ನಿವಾಸ ಆಗಿಸಿಕೊಂಡಿದ್ದರಿಂದ
ಹಾನಿಯೊಂದಿಗೆ ಸಂಭವಿಸೋದು ಕೆಡಕು ನನ್ನ ಗುಡಾರ ಬಳಿ ಸುಳಿಯೋದು ನೀನು ಒದಡ ಎಲ್ಲ ಕಾಯುವುದಕ್ಕೆ ಕೊಟ್ಟಿಯನ್ನು ತಗೊಟ್ಟಳೆ ತನ್ನ ದೂತರಿಗೆ ನಿನ್ನ ಕಾಲು ಕಲ್ಲಿಗೆ ತಾಕಂತ ನಿನ್ನನ್ನು ಕೊಡುವೆ ನೀ ಆತನ ರೆಕ್ಕೆಯಲ್ಲ ಅಡಿಯಲ್ಲಿ ರಕ್ಷಕ ಚೊಯ್ದೆ ಆತನು ಕೊಟ್ಟ ಮಾತಿನಲ್ಲಿ ನೀನು ಅಂಜಬೇಕಾಗಿಲ್ಲ ಎರಡನ ದುರತಕ್ಕೆ ಹಗಲಿನಲ್ಲಿ ಯಾರಿಬ್ಬರು ಬೆರೆಸು ಬಾಣಕ್ಕೆ ಏನಿದನ್ನು ಕಣ್ಣಾರೆ ಕಣ್ವೆ ದುರಾಳರ ದಂಡನೆಯನ್ನು ನೋಡುವೆ ಪ್ರಭು ನನ್ನ ಆಶ್ರಯವಾಗಿಸಿಕೊಂಡಿದ್ದರಿಂದ ಆನೆ ಒಂದು ನಿನಗೆ ಸಂಭವಿಸೋದು ಕೆಡಕು ನನ್ನ ಗುಡಾರ ಬಳಿ ಸುಳಿಯೋದು ನಿನ್ನ ಓದಡ ಎಲ್ಲ ಕಾಯುವುದಕ್ಕೆ ಕೊಟ್ಟಿಯನ್ನು ತಗಟ್ಟಳೆ ತನ್ನದು ತರಿಗೆ ನಿನ್ನ ಕಾಲು ಕಲ್ಲಿಗೆ ತಾಕದಂತೆ ನಿನ್ನನ್ನು ಎತ್ತಿಕೊಳ್ಳುವರು ಕೈಗಳಲ್ಲೇ ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡುವೆ ಪ್ರಾಯದ ಸಿಂಹ ಕಟ ಸರ್ಪವನ್ನು ತುಳಿದು ಬಿಡುವ ಪ್ರಭು ನನ್ನ ಭಕ್ತನಾಥದಿಂದ ಮುಚ್ಚಿಸುವನು ನನ್ನ ನಾಮವನ್ನು ಅರಿತುವಾದನು ರಕ್ಷಿಸುವನು ನನಗೆ ಮರೆಯಿಟ್ಟಾಗ ಕಿವಿಗೊಡುವನು ಸಂಕಟದೊಳ್ಳುವನು ಸಂಕಟ ಇರುವೆನು ಅವನನ್ನು ಉದ್ಧರಿಸಿ ಧನಪಡಿಸುವ ದೀರ್ಘಾಯಸ್ತ ತೃಪ್ತಿ ಪಡಿಸು ನಾಂಡು ಇಡು ಮುಕ್ತಿಯನ್ನು ಗಮನಿಸುವ ಚಪ್ಪಾಳೆ ಅಲ್ಲೆಲ್ಲೂ ಜೋರಾಗಿ ಚಪ್ಪಾಳೆ ರೀ ಎಷ್ಟು ಅದ್ಭುತ ರೀ ಕೀರ್ತನೆ 91 ತಾಯಿ ಮಾಡೋ ಪ್ರಾರ್ಥನೆ ಕೇಳಿ ಕೇಳಿ ಮಗಳು ಹಾಗೆ ಗ್ರಹಿಸ್ಕೊಂಡು ಇದು ಮಾಡ್ತಾ ಇದ್ದಾಳೆ ನೋಡಿ ಅಪ್ಪನ ಮಹಿಮೆ ಪಡಿಸೋ ಹಾಗೆ ಆ ವಾಕ್ಯ ಹೇಳುತ್ತೆ ನೋಡಿ ದೇವ್ರಿಗೆ ಸ್ತೋತ್ರ ಮತ್ತೆ ಹೇಳಮ್ಮ ಆಯ್ತಾ ಅದಾದಮೇಲೆ ಯಾರೋ ಒಬ್ರಿಗೆ ನಾನು 30,000 ಸಾಲ ಕೊಡಬೇಕಿತ್ತು ಅವ್ರಿಗೆ ಹೇಳಿದ್ರು ಅವರು ಇವತ್ತು ಬೇಡಮ್ಮ ನಿಮ್ಗೆ ಯಾವತ್ತಾಗುತ್ತೋ ಅವತ್ತೇ ಕೊಡು ಅಂದರು ಈ ಥರ ಪ್ರತಿಯೊಂದು ಪವಾಡಗಳೇ ನಡೀತಿದೆ ಈ ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ನಾನಂತೂ ಯಾವುದನ್ನು ನಂಬಲ್ಲ ಯಾಕಂದರೆ ನಾನು ಎಷ್ಟೋ ಫಂಕ್ಷನ್ಗಳಿಗೆ ಹೋಗ್ತಿರ್ತೀನಿ ಎಷ್ಟೋ ಜನ ನೋಡ್ತಿರ್ತೀನಿ ಯಾವುದನ್ನು ನಂಬಲ್ಲ ನಾನು ಅಷ್ಟು ಸುಲಭವಾಗಿ ಈ ಗ್ರೇಸ್ ಮಿನಿಸ್ಟ್ರಿಗೆ ಬಂದಮೇಲೆ ಒಂದೊಂದು ಪವಾಡಗಳನ್ನ ಕಣ್ಣಾರೆ ನೋಡ್ತಿದ್ದೀನಿ ನಾನು ಯಾಕಂದ್ರೆ ನನ್ನ ಲೈಫಲ್ಲೇ ಸುಮಾರು ಪವಾಡಗಳಾಗ್ತಿದೆ ಎಷ್ಟೋ ಪವಾಡಗಳಾಗ್ತಿದೆ ನನ್ನ ಗಂಡನ ಹೊಟ್ಟೆ ನೋವು ವಾಸಿಯಾಗಿರೋದು ತುಂಬಾನೇ ಸತ್ಯ ಇಲ್ಲಿಗೆ ಬಂದಮೇಲೆ ನಂದು ನರಗಳ ವೀಕ್ನೆಸ್ ವಾಸಿಯಾಗಿರೋದು ತುಂಬ ಸತ್ಯ ಆ್ಯಕ್ಚುಲಿ ನಾನು ಇಲ್ಲಿ ನೆಲದ ಮೇಲೆ ನಿಲ್ಲಂಗೆ ಇಲ್ಲ ನಾನು ಸಾಕ್ಸಾಕೊಂಡು ಬರಬೇಕಿತ್ತು ಅಂಥದ್ರಲ್ಲಿ ಈ ಥರ ಓಡಾಡ್ತೀನಂದರೆ ಅದು ಅಪ್ಪನಿಂದನೇ ಸಾಧ್ಯ ಅವ್ರು ಏನು ಹೇಳ್ತಾರೋ ಅದು ಹಾಗೇ ಆಗುತ್ತೆ ಅಮ್ಮನೂ ಅಷ್ಟೇ ಹಿಂಗಿಂಗೆ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಅದು ಹೆಂಗೆ ಹೇಳ್ತಾರೋ ಏನೋ ನಾನು ಇವತ್ತವರೆಗೂ ನೋಡಿಲ್ಲ ಇಲ್ಲಿಗೆ ಬಂದಮೇಲೆ ನಮ್ಮ ಲೈಫೇ ಚೇಂಜ್ ಆಗಿದೆ ಅದಂತೂ ನಾನು ಹೆಮ್ಮೆಯಿಂದ ಹೇಳ್ಕೊಂಡು ಬಲ್ಲೆ ಆಯ್ತಮ್ಮ ಗಾಡ್ ಬ್ಲೆಸ್ ಯು ಅಮ್ಮ ಚರ್ಚ್ಗೆ ಹೋಗ್ತಾ ಇರಲಿಲ್ಲ ಎಲ್ಲೂ ಕ್ರಿಸ್ಮಸ್ಗೆ ಒಂದಿನ ಒಳಗಡೆ ಹೋಗಿ ಸುಮ್ಮನೆ ಇದ್ದು ಓಡಿ ಬಂದುಬಿಡ್ತಾ ಇದೆ ಜಾಸ್ತಿ ಸ್ವಲ್ಪ ನರ್ವಸ್ ಆಗ್ತೀನಿ ಇಲ್ಲಿ ಯೂಟ್ಯೂಬ್ ನೋಡಿದ್ಮೇಲೆ ಗ್ರೇಸ್ ಮಿನಿಸ್ಟರ್ ನೋಡಿದ್ಮೇಲೆ ಇಲ್ಲಿ ಬರಬೇಕು ಅನ್ನಿಸ್ತು ಒಂದ್ಸಲಿ ಆಮೇಲೆ ಬಂದೆ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಇಲ್ಲೇ ಬರಬೇಕು ಕಂಟಿನ್ಯೂಸ್ ಆಗಿ ಅನಿಸ್ತಾ ಇದೆ ಪ್ರತಿ ವಾರನೂ ಬರ್ತಾ ಇದೆ ಒಳ್ಳೇದಾಗ್ತಾ ಇದೆ ಕೆಲಸನೂ ಅಷ್ಟೇ ಮುಂಚೆ ಅಷ್ಟು ಕೆಲಸ ಬರ್ತಾ ಇರಲಿಲ್ಲ ನನಗೆ ಮೇನ್ ಕೆಲಸ ಇರೋದೇ ಸಂಡೆ ಸಟರ್ಡೇ ಸಂಡೆ ಯಾಕೆಂದರೆ ನಾನು ಸರ್ವಿಸ್ ಸೆಂಟ್ರಲ್ಲಿರೋದು ಶನಿವಾರ ಭಾನುವಾರನೇ ಕಸ್ಟಮರ್ ಮನೇಲಿ ಇರ್ತಾರೆ ಶನಿವಾರ ಭಾನುವಾರನೇ ಹೇಳ್ತಾರೆ ಬರಬೇಕು ಅಂತ ಆದರೆ ಇಲ್ಲಿ ಬಂದಮೇಲೆ ನಾನು ಅದ್ರ ಬಗ್ಗೆ ಟೆನ್ಷನ್ ತಗೊಂತ ಇಲ್ಲ ಒಂದಿನ ಅಲ್ಲ ಒಂದಿನ ದುಡಿಮೆ ದುಡಿಯುತ್ತೀನಿ ಅಂತ ಅದಕ್ಕೆ ಈಗ ಭಾನುವಾರ ಬಿಟ್ಟುಬಿಟ್ಟಿದ್ದೀನಿ ಕೆಲಸ ಭಾನುವಾರ ಬಿಟ್ಟು ಗ್ರೇಸ್ ಮಿನಿಸ್ಟರ್ ಬರ್ತಾ ಇದ್ದೀನಿ